ನಮಸ್ಕಾರ, ನಾನು ನಿಮ್ಮದು ಅಖಿಲಿಕೇಶ್ ಯಶ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಿ ಎಸ್ ಎಲ್ ಆರ್ಗೆ ನೀವು ಯಾವ ಥರ ಮೈಕನ್ನು ಕನೆಕ್ಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೀವು ಯೂಟ್ಯೂಬ್ ಮಾಡಬೇಕು ಅಂತಂದರೆ ಒಂದು ಮೈಕನ್ನು ನೀವು ಕನೆಕ್ಟ್ ಮಾಡಿಕೊಂಡು ನೀವು ವಿಡಿಯೋನ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಡಿ ಎಸ್ ಎಲ್ ಆರ್ ಇತ್ತು ಅಂತಂದರೆ, ಇವಾಗ ನನ್ನ ಹತ್ರ ಕೆನಾನ್ 200D Mark II ಈ ಒಂದು ಇದಿದೆ, ಕ್ಯಾಮ್ರಾ ಇದೆ. ಸೊ ಈ ಒಂದು ಕ್ಯಾಮ್ರಾಗೆ ನಾನು ಮೈಕನ್ನು ಸೆಟ್ ಮಾಡಿಬಿಟ್ಟು ನಾನು ವಿಡಿಯೋ ಮಾಡ್ತು ಅಂತಂದರೆ ವಾಯ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೀವು ಅಂದ್ಕೋಬೋದು ಆನ್ಲೈನ್ ಬ್ರೋ ಪೋರ್ಟ್ ಕೊಟ್ಟಿರ್ತಾರೆ, ಜಸ್ಟ್ ಮೈಕನ್ನು ಹಾಕಿದ್ರೆ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರ. ಸೊ ಆ ಥರ ಅಲ್ಲ, ಆ ಪೋರ್ಟ್ ಕೊಟ್ಟಿರ್ತಾರೆ ನಿಜ, ಬಟ್ ನೀವು ಅಲ್ಲಿ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೋಬೇಕು ಗೈಸ್, ಮೈಕನ್ನು ಕನೆಕ್ಟ್ ಮಾಡಿಬಿಟ್ಟು. ಸೊ ಆ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ಮಾತ್ರ ನೀವು ಮೈಕನ್ನು ಯೂಸ್ ಮಾಡ್ಕೊಳ್ಳೋದಕ್ಕಾಗೋದು. ಇಲ್ಲ ಅಂತಂದರೆ ಇದರಲ್ಲೇ ಇಂಟರ್ನಲ್ ಆಡಿಯೋ ಇರುತ್ತಲ್ಲ, ಸೊ ಆಡಿಯೋ ಅದನ್ನು ಏನು ಮೈಕ್ ಇರುತ್ತಲ್ಲ, ಸೊ ಅದು ಅಕ್ಸೆಪ್ಟ್ ಮಾಡ್ಕೊಂಡು ಆ ಒಂದು ವಾಯ್ಸ್ ರೆಕಾರ್ಡ್ ಆಗಿರುತ್ತೆ. ಸೊ ಆ ವಾಯ್ಸನ್ನು ಕೇಳಿಬಿಟ್ಟು ನೀವು ಬೋಯಾ ಮೈಕ್ತು ಅಂತ ಅಂದ್ಕೊಂಡಿರ್ತೀರ. ಅದಕ್ಕೋಸ್ಕರ ಇವತ್ತು ಕಂಪ್ಲೀಟಾಗಿ ನಾನು ನಿಮಗೆ ಬೋಯಾ ಮೈಕನ್ನು ನೀವು ಯಾವ ಥರ ಈ ಒಂದು ಕ್ಯಾಮ್ರಾಗೆ ನೀವು ಕನೆಕ್ಟ್ ಮಾಡಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು, ಯೂಟ್ಯೂಬ್ ನೋಡ್ತಾ ಇರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಸ್ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಈ ಒಂದು ಕ್ಯಾಮ್ರಾನ ನೀವು ಪರ್ಚೇಸ್ ಮಾಡಬೇಕು ಅಂತಾರೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಆ್ಯಂಡ್ ಇದರ ಅನ್ಬಾಕ್ಸಿಂಗು ಕೂಡ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ನೋಡಿಲ್ಲ ಅಂತಂದರೆ ಈ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಆಯಿತಾ? ಸೊ ಸ್ಕ್ರೀನ್ ಮೇಲೆ ಒಂದು ವೀಡಿಯೋ ಬರುತ್ತೆ, ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು. ಓಕೆ, ಸೊ ಬನ್ನಿ ಗೈಸ್, ವೀಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನಾನು ನಿಮಗೆ ಈ ಒಂದು ಕ್ಯಾಮ್ರಾಗೆ ನೀವು ಯಾವ ಥರ ಮೈಕನ್ನು ನೀವು ಕನೆಕ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಕ್ಯಾಮ್ರಾನ ಆನ್ ಮಾಡ್ಕೊಡ್ತೀನಿ, ವೀಡಿಯೋ ಮೋಡ್ಗೆ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಬರ್ತಾ ಇದೆ ಕ್ಯಾಮ್ರಾ ಆನ್ ಆಗಿದೆ, ನೀವು ನೋಡ್ಬೋದು. ಸೊ ಗೈಸ್, ಮೊದಲನೇದಾಗಿ ನಿಮ್ಮ ಒಂದು ಕ್ಯಾಮ್ರಾದಲ್ಲಿ ಎರಡು ಪೋರ್ಟ್ ಕೊಟ್ಟಿರ್ತಾರೆ ಗೈಸ್, ಎರಡು ಕೂಡ ಮೈಕೇ ಆಗಿರುತ್ತೆ. ಒಂದು 2.5 mm ಆಗಿರುವಂಥ ಒಂದು ಪೋರ್ಟು, ಇನ್ನೊಂದು 3.5 mm ಪೋರ್ಟ್, ಆಯಿತಾ? ಸೊ ನೀವು ಬೋಯಾ ಮೈಕ್ ನಿಮ್ಮ ಹತ್ರ ಇತ್ತು ಅಂತಂದರೆ ಈ ಎರಡನೇ ಆಪ್ಷನ್ನ ನೀವು ಯೂಸ್ ಮಾಡಬೇಕಾಗುತ್ತೆ, ಎರಡನೇ ಒಂದು ಪೋರ್ಟನ್ನು. ಸೊ ಅದನ್ನು ಹೇಗೆ ಕನೆಕ್ಟ್ ಮಾಡೋದನ್ನು ತೋರಿಸ್ತೀನಿ. ಸೊ ಫಸ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ಒಂದು ಮೈಕನ್ನು ಎತ್ಕೋಬೇಕು ಗೈಸ್. ನಿಮ್ಮ ಒಂದು ಮೈಕ್ ವೈರನ್ನು ಎತ್ಕೊಂಡು ಇದನ್ನು ನೀವು ಈ 3.5 mm ಜಾಕ್ ಇರುತ್ತೆ ನೋಡಿ, ಎರಡನೇ ಒಂದು ಆಪ್ಷನ್, ಎರಡನೇ ಒಂದು ಪೋರ್ಟ್, ಈ ಒಂದು ಪೋರ್ಟ್ಗೆ ನೀವು ಇದನ್ನು ಹಾಕೋಬೇಕು, ಆಯಿತಾ? ಸೊ ಅದನ್ನು ಹಾಕೊಂಡ ನಂತರ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನೀವು ಮೈಕನ್ನು ತಗೋಬೇಕು, ಮೈಕನ್ನು ತಗೊಂಡು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಗೈಸ್, ಬೋಯಾದವರು. ಓಕೆ, ಇವಾಗ ನೀವು ನೋಡ್ತಾ ಇದ್ದೀರಾ, ಎರಡು ಆಪ್ಷನ್ ಇದೆ, ಒಂದು ಕ್ಯಾಮ್ರಾಸ್, ಇನ್ನೊಂದು ಆಫ್ ಅವರ್ ಸ್ಮಾರ್ಟ್ ಫೋನ್ ಅಂತ ಇದೆ. ಸೊ ನೀವು ಕ್ಯಾಮ್ರಾಗೆ ಕನೆಕ್ಟ್ ಮಾಡಿದಾಗ ಗೈಸ್, ಈ ಒಂದು ಆಪ್ಷನ್ ಏನಿರುತ್ತೆ ಇದನ್ನು ನೀವು ಕ್ಯಾಮ್ರಾ ಕಡೆಗೆ ಸ್ವಿಚ್ ಮಾಡ್ಕೋಬೇಕು, ಆಯಿತಾ? ನೀವು ಸ್ಮಾರ್ಟ್ಫೋನ್ ಕಡೆಗೆ ಇಟ್ಕೊಂಡು ಇದರಲ್ಲಿ ರೆಕಾರ್ಡ್ ಮಾಡ್ತು ಅಂತಂದರೆ ವಾಯ್ಸು ಈ ಬೋಯಾ ಮೈಕಲ್ಲಿ ರೆಕಾರ್ಡ್ ಆಗಿರಲ್ಲ, ಇದೊಂದು ಮೈಂಡಲ್ಲಿ ಇರಲಿ. ಅದಕ್ಕೋಸ್ಕರ ಇದನ್ನು ಕ್ಯಾಮ್ರಾ ಕಡೆಗೆ ನೀವು ಸ್ವಿಚ್ ಮಾಡಿಕೊಂಡು ನೀವು ವಾಯ್ಸನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ, ಈಗ ನೀವು ಕ್ಯಾಮ್ರಾ ಕಡೆಗೆ ನೀವು ಸ್ವಿಚ್ ಮಾಡಿದ್ದೀರ ಅಂತಂದರೆ ಇದರಲ್ಲಿ ಶೆಲ್ ಇರುತ್ತೆ ಬೋಯಾ ಇದರಲ್ಲಿ. ಸೊ ಆ ಶೆಲ್ಲಿಂದ ನಿಮಗೆ ಈ ಒಂದು ಮೈಕ್ ಯೂಸ್ ಆಗ್ತಾ ಇರುತ್ತೆ. ನೀವು ಸ್ಮಾರ್ಟ್ಫೋನಿಂದ ಮಾಡ್ತೀರ ಅಂತಂದರೆ ಈ ಶೆಲ್ ಏನು ಅವಶ್ಯಕತೆ ಇಲ್ಲ, ಒಳಗಡೆ ಶೆಲ್ ಇರುತ್ತೆ ಗೈಸ್. ಅದು ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಬೋಯಾ ಮೈಕ್ದು, ಅದರಲ್ಲಿ ನೋಡಿ ಶೆಲ್ಲೆಲ್ಲ ಎಲ್ಲಿರುತ್ತೆ ಈ ಒಂದು ಮೈಕ್ ಒಳಗಡೆ ಅನ್ನೋದೆಲ್ಲ ತೋರಿಸಿದ್ದೀನಿ. ಸೊ ಅದಕ್ಕೆ ಇವಾಗ ನಾನು ನಿಮಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಕ್ಯಾಮ್ರಾದಿಂದ ವೀಡಿಯೋ ಮಾಡ್ಬೇಕಾದ್ರೆ ಇದು ಕ್ಯಾಮ್ರಾ ಕಡೆ ಸ್ವಿಚ್ ಆಗಿರಬೇಕು, ಅರ್ಥ ಆಯಿತಾ? ಸೊ ಇಷ್ಟು ಕತೆ. ಓಕೆ, ಅದಾದಮೇಲೆ ಏನು ಮಾಡಿ, ಕ್ಯಾಮ್ರಾ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾಮ್ರಾ ಓಪನ್ ಮಾಡ್ಕೊಂಡ ನಂತರ ನೀವು ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ಗೈಸ್. ಇಲ್ಲಿ ಮೆನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ, ಮೆನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಶೂಟಿಂಗ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಗೈಸ್, ಇದನ್ನು ಓಪನ್ ಮಾಡ್ಕೋಬೇಕು ನೀವು. ಓಕೆ ಕೊಡಿ. ಓಕೆ ಕೊಟ್ಟಾಗ ಇಲ್ಲಿ ನಿಮಗೆ ಮೊದಲನೇ ಒಂದು ಪೇಜಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ, ಸೌಂಡ್ ರೆಕಾರ್ಡಿಂಗ್ ಅಂತಂದ್ಬಿಟ್ಟು, ಆಯಿತಾ? ಇದು ಒಂದೊಂದು ಸಲ ಆಟೋ ಸೆಲೆಕ್ಟ್ ಆಗಿರುತ್ತೆ, ಒಂದೊಂದು ಸಲ ಡಿಸೇಬಲ್ ಆಗಿರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಮ್ಯಾನ್ಯುವಲ್ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯಾನ್ಯುವಲ್ ಕೊಟ್ಟಾಗ ಏನಾಗುತ್ತೆ, ಇವಾಗ ನಿಮ್ಮ ಒಂದು ಮೈಕು ತಗೊಳುತ್ತೆ ವಾಯ್ಸನ್ನು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಅಲ್ಲಿ ಗ್ರಾಫ್ ತೋರಿಸ್ತಾ ಇದೆ, ವಾಯ್ಸ್ ಯಾವ ಥರ ಕ್ಯಾಚ್ ಆಗ್ತಾ ಇದೆ ಅನ್ನೋದು ಲೈವಾಗಿ ತೋರಿಸ್ತಾ ಇದೆ. ಇವಾಗ ನಾವೇನು ಮಾತಾಡ್ತಾ ಇದ್ದೀವಿ, ಈ ಒಂದು ಮೈಕ್ಗೆ ಇದು ತಗೋತಾ ಇದೆ, ಅದಕ್ಕೋಸ್ಕರ ಅಲ್ಲಿ ನಮಗೆ ಬ್ಲಿಂಕ್ ಆಗ್ತಾ ಇದೆ. ಇವಾಗ ನೀವು ನೋಡ್ಬೋದು. ಓಕೆ, ಹಲೋ ಹಲೋ ನೋಡಿ. ಓಕೆ, ನಾನು ಮೈಕ್ ಎತ್ಕೊಂಡು ಹತ್ರ ಮಾತಾಡ್ತಿದ್ದಂಗೆ ಅದು ಬ್ಲಿಂಕ್ ಜಾಸ್ತಿ ಆಗ್ತಾ ಇದೆ, ಮುಂದೆ ಮುಂದಕ್ಕೆ ಹೋಗ್ತಾ ಇದೆ. ಸೊ ಈ ಥರ ನಿಮ್ಮ ಒಂದು ಮೈಕನ್ನು ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ನೀವು ಬ್ಯಾಕಪ್ ಬರಬೇಕು. ಅದಾದಮೇಲೆ ಮಾಮೂಲಿ ನೀವು ಕ್ಯಾಶುವಲಾಗಿ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಒಂದು ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಮೈಕ್ ಇಟ್ಕೊಂಡು, ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್, ಮೈಕಲ್ಲಿ ಮಾತಾಡ್ತೀನಿ. ಹಾಯ್ ಎಲ್ರಿಗೂ, ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಇವಾಗ ನಾನು ಮಾತಾಡಿದ್ದೀನಿ ಗೈಸ್, ಇದನ್ನು ರೆಕಾರ್ಡ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮಗೆ ಸ್ಪೀಕರ್ ಇದ್ರದ್ದೇ ಕ್ಯಾಮ್ರಾ ಸ್ಪೀಕರ್ ಇರುತ್ತಲ್ಲ, ಅಲ್ಲಿಂದ ನಮಗೆ ಸೌಂಡ್ ಬರುತ್ತೆ. ನಿಮ್ಗೆ ಅಷ್ಟೊಂದೇನು ಕೇಳಿಸಲ್ಲ, ಸೊ ಸುಮ್ಮನೆ ಜಸ್ಟ್ ನಿಮಗೆ ಸ್ಯಾಂಪಲ್ಗೋಸ್ಕರ ಕೇಳಿಸ್ಕೊಳ್ಳಿ, ಬಟ್ ಮೈಕಲ್ಲಿ ರೆಕಾರ್ಡ್ ಆಗಿರುತ್ತೆ. ಓಕೆ, ಖಂಡಿತವಾಗ್ಲು. ಈಗ ನಾನು ಗ್ಯಾಲ್ರಿ ಓಪನ್ ಮಾಡ್ತೀನಿ, ಈ ಒಂದು ವೀಡಿಯೋನ ನಾನು ರೆಕಾರ್ಡ್ ಮಾಡಿದ್ದು ಪ್ಲೇ ಮಾಡ್ತೀನಿ. ಸೌಂಡ್ ಅಷ್ಟೇ ಕೇಳಿಸಲ್ಲ ಗೈಸ್, ನಾನು ಮೊದಲೇ ಹೇಳಿದ್ದೀನಿ, ಯಾಕೆಂತಂದರೆ ಇದ್ರ ಸ್ಪೀಕರ್ ಸ್ವಲ್ಪ ತುಂಬ. ಮೈಕಲ್ ಮಾತಾಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ
ಚಾನಲ್ ಅಖಿಲಿಕ್ ಯಶ್ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಕೇಳಿದ್ರಲ್ಲ ಇಲ್ಲೊಂದು ಸ್ವಲ್ಪ ಗೊರ್ಬರ್ ಅನ್ನತ್ತೆ, ಬಟ್ ನೀವು ಎಡಿಟಿಂಗ್ ಎಲ್ಲ ಆಗ್ತಾಗ ಅಲ್ಲೇ ನಿಮ್ಗೆ ಚೆನ್ನಾಗಿ ಕೇಳಿಸುತ್ತೆ. ಯಾಕೆಂದರೆ ಇದರಲ್ಲಿ ಏನು ನಿಮಗೆ ಊಫರ್ ಕೊಟ್ಟಿರ್ತಾರೆ, ಸೊ ಅದರಿಂದ ಆ ಥರ ಕೇಳಿಸುತ್ತೆ ಅಷ್ಟೇ. ಸೊ ತಲೆ ಕೆಡಿಸ್ಕೋಬೇಡಿ. ಸೊ ಈ ಥರ ಗೈಸ್, ನಿಮ್ಮೊಂದು ಮೈಕನ್ನು ನೀವು 100% ನಿಮ್ಮೊಂದು ಡಿ ಎಸ್ ಎಲ್ ಆರ್ಗೆ ನೀವು ಕನೆಕ್ಟ್ ಮಾಡ್ಕೋಬೋದು. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೆ ಸಿಗ್ತೀನಿ ಗೈಸ್, ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.